ಹೆರಿಗೆ ನಂತರ ಬಾಣಂತಿ ಜೊತೆಗೆ ಬೆಳ್ಳಾವಿ ಹೋಬಳಿ ಮಲ್ಲೇನಹಳ್ಳಿ ಊರಾಚೆ ಜಮೀನಿನ ಗುಡಿಸಲಿನಲ್ಲಿ ಇಡಲಾಗಿದ್ದ ನವಜಾತ ಶಿಶು ಅನಾರೋಗ್ಯದಿಂದ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಾಧೀಶ ನೂರು ನೀಸಾ ಗುರುವಾರ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗ್ರಾಮಸ್ಥರು ಹಾಗೂ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮೃತ ಮಗುವಿನ ಪೋಷಕರ ಅಹವಾಲು ಸ್ವೀಕರಿಸಿದ ನ್ಯಾಯಾಧೀಶರು ಸಾರ್ವಜನಿಕರಿಂದ ಮಾಹಿತಿ ಕಲೆ ಹಾಕಿ ಮಗು ಮೃತಪಟ್ಟ ನಂತರವೂ ಮೂರು ದಿನಗಳಿಂದ ಸುರಿಯುತ್ತಿರುವ ಜಡಿ ಮಳೆಯನ್ನು ಲೆಕ್ಕಿಸದೆ ತಾಯಿಯನ್ನು ಹಟ್ಟಿಯ ಒಳಗಡೆ ವಾಸ ಮಾಡಲು ಬಿಡದೆ ಊರಾಚೆಯ ಗುಡಿಸಲಿನಲ್ಲಿಯೇ ಒಂಟಿಯಾಗಿ ಇರಿಸಲಾಗಿರುವ ಮಾಹಿತಿ ಪಡೆದ ಅವರು ಗ್ರಾಮಸ್ಥರಿಗೆ ಕಾನೂನುಗಳ ತಿಳುವಳಿಕೆ ನೀಡಿ ಗುಡಿಸಲನ್ನು ಕೆಡವಿಸಿ ಬಾಣಂತಿಗೆ ಸ್ಥಳೀಯ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದ ನ್ಯಾಯಾಧೀಶರು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಿದರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಅಧ್ಯಕ್ಷ ಸಿದ್ದಲಿಂಗೇಗೌಡ, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕ ರವಿಕುಮಾರ್ ಸೇರಿದಂತೆ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಇನ್ನಿತರರು ಭಾಗವಹಿಸಿದ್ದರು. ಇನ್ನೂ ಇಷ್ಟೇ ನಮ್ಮಲ್ಲಿ ನಿಮ್ಮ ಎಲ್ಲಾ ಜನರಲ್ಲಿ ಕಳಕಳಿಯ ವಿನಂತಿ, ನಮಗಾಗಿ ಅಲ್ಲ ನಿಮಗಾಗಿ ನಿಮ್ಮ ಮೌಢ್ಯವನ್ನು ಬಿಡಬೇಕು. ಮುಖ್ಯವಾಗಿ ಮಹಿಳೆಯರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಮಗು ಈಗ ಗೊತ್ತು ಬೇಗ ಪ್ರಾಯಕ್ಕೆ ಬರ್ತಾರೆ, 10 ವರ್ಷ 11 ವರ್ಷ ಕೆಲವೊಮ್ಮೆ 9 ವರ್ಷದಲ್ಲಿ ಹುಡುಗಿ ಮೈನರಿತಾಳೆ. ಅಂತ ಸಣ್ಣ ಮಗುವಿಗೆ ಏನೂ ವಿಚಾರಗಳು ಗೊತ್ತಿರದ ಸಮಯದಲ್ಲಿ ನೀವು ಪ್ರತ್ಯೇಕವಾಗಿ ಆ 3 ದಿನ ಕಳೆದ್ರೆ ಅವಳು ಮಾನಸಿಕ ಆಘಾತಕ್ಕೆ ಒಳಗಾಗ್ಬಿಟ್ಟು ಅವಳು ಬೆಳೀತಾ ಅವಳ ಬೆಳವಣಿಗೆ ಕುಂಠಿತ ಆಗ್ಬಿಟ್ಟು ಇನ್ನೊಂದು ಮತ್ತೊಂದು ಆಘಾತಗಳು ಆಗುವಂಥ ಸಂದರ್ಭಗಳು ತುಂಬ ಇರ್ತದೆ. ಅದಕ್ಕಾಗಿ ಎಲ್ರಿಗೂ ಹೇಳೋದು ನಾನು, ಇಲ್ಲಿ ಪುರುಷರಿದ್ದೀರ ಎಲ್ಲರೂ, ನಿಮ್ಮ ನಿಮ್ಮ ಮಗು ಅದು, ನಿಮ್ಮ ನಿಮ್ಮ ಮಕ್ಕಳನ್ನು ನೀವು ಸಂರಕ್ಷಣೆ ಮಾಡಿಕೊಳ್ಳಿ. ಹಾವು ಚೇಳುಗಳಿಂದಲೂ ಕೆಟ್ಟದಾಗಿ ಮನುಷ್ಯನ ವಿಕೃತ ಮನಸ್ಸು ಇದೆ. ಅದು ಹಾವು ಚೇಳು ಪ್ರಾಣಿಗಳಿಗಿಂತಲೂ ವಿಕೃತವಾದಂಥ ಮನಸ್ಸು. ನಮ್ಮ ನ್ಯಾಯಾಲಯದಲ್ಲಿ ನಾವು ಒಂದಕ್ಕಿಂತ ಒಂದು ವಿಕೃತ ಘಟನೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದು ಇಲ್ಲಿ ಹೇಳಿದರೆ ನೀವು ಅಳು ಬರ್ಬೋದು. ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರು ಮುಂದೆ ಹೋಗ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಮತ್ತೊಮ್ಮೆ, ಹಾವು ಚೇಳುಗಳಿಗಿಂತ ವಿಕೃತ ಮನಸ್ಸಿನ ಮನುಷ್ಯರು ನಮ್ಮ ಮಧ್ಯೆ ಇದ್ದಾರೆ. ಅದು ಎಲ್ಲಕ್ಕಿಂತ ಭೀಕರ ಘೋರ. ನಿಮ್ಮ ಮಗು ಅಥವಾ ನಿಮ್ಮ ಹೆಂಡತಿ ಅಲ್ಲಿ ಅಕ್ಕಪಕ್ಕ ಇದ್ದರೆ ಖಂಡಿತ ಅವಳ ಮೇಲೆ ಹಲವಾರು ದುರಂತಗಳು ನಡೆಯುತ್ತೆ. ಅದನ್ನು ತಡಿಬೇಕಿದ್ರೆ ನೀವು ಎಚ್ಚೆತ್ತುಕೊಳ್ಬೇಕು. ನಿಮಗೆ ಎಲ್ಲ ಅಧಿಕಾರಿಗಳ ಸಹಕಾರ ಇದೆ, ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಏನಿದೆ ಅದರ ಬಗ್ಗೆ ಮಾತಾಡಿದರು. ಈಗ ಅವರು MLA ಹೇಳಿದರು, ನೀವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಸಮಯದಲ್ಲಿ ನೀವು ಈ ಬಗ್ಗೆ ಗಮನ ಹರಿಸಬೇಕು. ಯಾರು ನಿಮಗೆ ನಿಮ್ಮ ಊರನ್ನು ಅಭಿವೃದ್ಧಿ ಮಾಡ್ತಾರೋ ಅವರ ಬಗ್ಗೆ ಅವರನ್ನು ನೀವು ಆರಿಸಬೇಕು. ಅದು ನಿಮ್ಮ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಆಗಿರುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರುತ್ತೆ. ಈ ಬಗ್ಗೆ ನೀವು ಗಮನ ಹರಿಸಿ, ಮುಖ್ಯವಾಗಿ ಊರಿನಲ್ಲಿರುವ ಮೌಢ್ಯವನ್ನು ನೀವು ಹೋಗಲಾಡಿಸಲಿಕ್ಕೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಶಿಕ್ಷಣ ಕೊಡಿ, ಅಕ್ಕಪಕ್ಕದ ಶಿಕ್ಷಣ ಕೊಡಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಒಂದು ವೇಳೆ ಅದು ಏನೋ ಮಾರ್ಕ್ಸ್ ಪರ್ಸೆಂಟೇಜ್ ಮೇಲೆ ಇದ್ರೂ ಸಹ ನೀವು ನಮ್ಮ ಪ್ರಾಧಿಕಾರಕ್ಕೆ ಅಂತ ಅಗತ್ಯ ಇದ್ರೆ, ನಿಮ್ಮ ಮಗು ಈಗ ಒಳ್ಳೆಯ ಮಾರ್ಕ್ಸ್ ಇದೆ ಓದಬೇಕು ಮುಂದೆ ಓದಬೇಕು, ಇಲ್ಲಿ ಸೌಕರ್ಯ ಇಲ್ಲದಿದ್ದ ಸಂದರ್ಭದಲ್ಲಿ ಖಂಡಿತ ನಾವು ಸಂಬಂಧಪಟ್ಟ ಇಲಾಖೆಯೊಂದಿಗೆ ಕೈ ಜೋಡಿಸಿ ಅದಕ್ಕೆ ನಾವು ಒಂದು ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿಬಿಟ್ಟು ಖಂಡಿತ ಇಂತಹ ಘಟನೆ ಮತ್ತೆ ಮರುಕಳಿಸಬಾರ್ದು. ಈಗ ನೋಡಿ, ನಿಮ್ಮ ಇಡೀ ನಮ್ಮ ರಾಜ್ಯ ಈ ಹಳ್ಳಿಯತ್ತ ಮುಖ ಮಾಡುವಂತ ಆಗಿದೆ. ಓ, ಈ ಹಳ್ಳಿಯಲ್ಲಿ ಹೀಗಾಯ್ತಂತೆ ಹೀಗಾಯ್ತಂತೆ ಅಂತ. ಈಗ ಒಂದು ಮಗು ಸತ್ತೋಗಿದೆ, ಇನ್ನಷ್ಟು ಜೀವಗಳನ್ನು ನಾವು
ಕಳ್ಕೊಳ್ಳೋದು ಬೇಡ ಅಂತ ನಿಮ್ಮೆಲ್ಲರೆಲ್ಲರೂ ವಿನಂತಿಸುತ್ತಾ ಈ ಮೌಢ್ಯವನ್ನು ಇಲ್ಲಿಗೆ ನಿಲ್ಲಿಸಿ ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ ನೀವು ಕೈ ಜೋಡಿಸಿಬಿಟ್ಟು ನಾವು ಎಲ್ಲರೂ ಒಂದು ಆರೋಗ್ಯಕರ ಸಮಾಜ ನಮ್ದು ಬೇಕಲ್ವಾ, ಆರೋಗ್ಯಕರ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು. ಎಲ್ಲ ಅಧಿಕಾರಿಗಳು ಇಲ್ಲಿ ಕೆಲವರು ಅಧಿಕಾರಿಗಳು ಹೇಳ್ತಾರೆ ನಾವೇನಾದರೂ ಕಠಿಣ ಕ್ರಮ ಕೈಗೊಂಡ್ರೆ ನಮಗೆ ಜೀವ ಭಯ ಇದೆ, ಜನಗಳು ಹೋಗಿ ಹೆದರಿಸ್ತಾರಂತೆ. ನಿಮಗೆ ಇರೋದು ಕಾನೂನು ಕಾಯ್ದೆಗಳು ಅಧಿಕಾರ ವೃಂದ ಎಲ್ಲ ನಿಮ್ಮ ಅಭಿವೃದ್ಧಿಗಾಗಿರೋದು, ಖಂಡಿತ ಹಾಗೆ ಮಾಡಬೇಡಿ. ಅವರೇನಾದರೂ ಒಳ್ಳೆಯ ಕೆಲಸ ಮಾಡುವಾಗ ಅವ್ರ ಜೊತೆ ನೀವು ಕೈ ಜೋಡಿಸಿ ಅಂತ ಹೇಳ್ತಾ, ಇನ್ನು ಇಂತಹ ಯಾವುದೇ ಒಂದು ಅಹಿತಕರ ಘಟನೆ ನಿಮ್ಮ ಹಳ್ಳಿಯಲ್ಲಿ ಆಗಬಾರ್ದು, ನಿಮ್ಮ ಹಳ್ಳಿಯಲ್ಲಿ ಎಲ್ಲ ಎಲ್ಲೂ ನಡಿಬಾರ್ದು. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಿ ಸಹಕಾರ ನೀಡಿ ಆ ಒಂದು ಮೌಢ್ಯವನ್ನು ನಾವು ಮೌಢ್ಯತೆಯನ್ನು ತೊಲಗಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗ.